ನಮಸ್ಕಾರ ವೀಕ್ಷಕರೇ. ಹಳೆ ಮೈಸೂರು ಭಾಗ ಅಂದ್ರೆ ಮುಗಿದೋಯ್ತು, ಅದರಲ್ಲೂ ಬೀಗ್ರೂಟ ಅಂದ್ರೆ ಗುಂಡು ತುಂಡು ಉದ್ದೆ, ಇಲ್ಲಿನ ಟ್ರೆಡಿಷನಲ್ ಫುಡ್. ಅಂಥದ್ರಲ್ಲಿ ರೆಬಲ್ ಸ್ಟಾರ್ ಅಂಬರೀಷ್ ಅವರ ಮಗನ ಬೀಗ್ರೂಟ ಅಭಿಷೇಕ್ ಅವಿವಾ ಬೀಗ್ರೂಟ ಮುದ್ದೆ ಮಾಡೋ ನೋಡೋದೇ ಒಂದು ಖುಷಿ. ಅದು ಎಲ್ಲರ ಕೈಲಿ ಆಗಲ್ಲ, ಯಾಕಂದ್ರೆ ಅಷ್ಟು ಸಾಫ್ಟ್ ಆಗಿ ಒಂದೇ ಒಂದ್ ಗಂಟು ಬರದಂಗೆ ಎಕ್ಸ್ಪರ್ಟ್ ಗಳು ಮಾಡ್ತಿದ್ದಾರೆ. 1000 ಜನಕ್ಕೆ ಬೀಗ್ರೂಟ ಹಾಕ್ಸ್ಬೇಕು ಅಂದ್ರೆ 5 ಲಕ್ಷ ಬೇಕು, 6 ಲಕ್ಷ ಬೇಕು ಅಂತ ಯೋಚನೆ ಮಾಡೋ ಪರಿಸ್ಥಿತಿಲಿ 50,000 ಜನಕ್ಕೆ ಅಂದಾಜಿಸಿರೋದು. 50,000 ಜನಕ್ಕೆ ಬೀಗ್ರೂಟ, ನಾನ್ ವೆಜ್ ಊಟ, ಈಗ ಜೊತೆಗೆ ಮುದ್ದೆ ನೀವು ನೋಡ್ತಿರ್ಬೋದು. ಒಂದೇ ಒಂದು ಸಣ್ಣ ಗಂಟು ಕೂಡ ಆಗದಂಗೆ ಹದವಾಗಿ ಮುದ್ದೆನ ಮಾಡ್ತಿದ್ದಾರೆ ಎಕ್ಸ್ಪರ್ಟ್ ಗಳು. 50,000 ಜನಕ್ಕೆ ಮುದ್ದೆ ಮಾಡ್ಬೇಕು ಅಂದ್ರೆ ತಮಾಷೆ ಅಲ್ಲ. ನಿನ್ನೆಯಿಂದ ಕೂಡ ಕೆಲಸ ಶುರು ಆಗಿದೆ, ಇವತ್ತು ಬೆಳಿಗ್ಗೆ ಸೂರ್ಯ ಹುಟ್ಟೋಕ್ ಮುಂಚೆಯಿಂದ ಕೂಡ ಶುರು ಮಾಡಿದ್ದಾರೆ. ಒಂದ್ ಕಡೆ ಮುದ್ದೆ ತಿರುಗುತ್ತಾ ಇದ್ದಾರೆ, ಇನ್ನೊಂದ್ ಕಡೆ ಮುದ್ದೆಗಳನ್ನ ಎಷ್ಟು ಹದವಾಗಿ ಕಟ್ತಿದ್ದಾರೆ ಅಂತ ನೋಡ್ಬೋದು. ನಾವಿಲ್ಲಿ ಭಟ್ರನ್ನ ಮಾತಾಡ್ಸೋ ಪ್ರಯತ್ನ ಮಾಡ್ತೀನಿ. ಎಸ್, ನೀವೇ ನೋಡ್ತಾ ಇರ್ಬೋದು ಮುದ್ದೆನ ಎಷ್ಟು ಹದ ಮಾಡ್ತಿದ್ದಾರೆ ಅಂತ. ಸರ್ ನಮಸ್ತೆ, ನಿಮ್ಮ ಹೆಸರು? ರಾಜು ಅಂತ ಸರ್. ರಾಜು, ಯಾವ ಊರು ನಿಮ್ದು? ನಮ್ದು ಗದ್ಗೆ ಸರ್, ಕೆಂಗಣ್ ಸ್ವಾಮಿ ಗದ್ಗೆ, ಹುಣಸೂರು ತಾಲೂಕು. ಹೌದು ಸರ್. ಇದು ಒಂದು 25,000 ಮುದ್ದೆ ಮಾಡ್ತಾ ಇದೀವಿ. 25,000 ಮುದ್ದೆ, 25,000 ಜನಕ್ಕೆ ಮುದ್ದೆ ಮಾಡ್ತಾ ಇದೀವಿ. ನಾವು ಮುದ್ದೆ ಮಾಡೋಕ್ಕೆ ನಾವು ಒಂದು ನೈಟ್ ಎಲ್ಲ ಒಂದು ನಾವು ಒಂದು 20 ಜನ ಇದ್ದು, ಈಗ ಲೇಡೀಸ್ ಎಲ್ಲ ಒಂದು 80 ಜನ ಅವ್ರೆ ಕಟ್ಟಕ್ಕೆ. 80 ಜನ ಅವ್ರೆ. ನಾವು ರಾತ್ರಿ 9 ಗಂಟೆ ಸ್ಟಾರ್ಟ್ ಮಾಡಿದ್ವಿ, ರಾತ್ರಿ 9 ಗಂಟೆ ಸ್ಟಾರ್ಟ್ ಮಾಡಿದ್ವಿ. ಮುದ್ದೆಗೆ ಒಲೆಗೆ ಆ ಒಲೆ ಹಾಕೊಂಡು ಬೆಂಕಿ ಹಸ್ಕೊಂಡು ನಮ್ ನಾನು 3 ಗಂಟೆ ಮೇಲೆ ಸ್ಟಾರ್ಟ್ ಮಾಡ್ದೋ ಮುದ್ದೆ ಮಾಡಿದ್ವಿ. 3-4 ಮಾಡಿದ್ವಿ ಸುಮಾರು. ರೇವಣ್ಣ ಅವ್ರದ್ದು ಒಳ್ಳೆ ನರಸೀಪುರ ಆ ಕಡೆ ಎಲ್ಲ ಸುಮಾರು ಫಂಕ್ಷನ್ ಮಾಡಿದ್ದೇವೆ. ನಾವೊಂದು 8 ಜನ ಬಂದಿದ್ದೀವಿ ಇಲ್ಲಿ. ಇಲ್ಲಿ ಯಾರು ಕರ್ಕೊಂಡಿಲ್ಲ. ಇಲ್ಲೊಂದು 3 ಮುದ್ದೆ ಹೆಂಗಸರುಗಳು ಬಂದಿದ್ದಾರೆ. ಇವರು ಅಷ್ಟನ್ನ ಇದು ಲೇಡೀಸ್ ಅವ್ರು ಬಂದಿದ್ದೆ, ಇವರು ಹೊರಗಡೆ ಅವರು. ಇನ್ನ ನಾವು ಪೂರ್ತಿ ಎಲ್ಲ ಗದ್ಗರು. ಆದ್ಮೇಲೆ ಪ್ಲಾಸ್ಟಿಕ್ ಚೀಲದಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹದವಾ ಹದ ಮಾಡ್ಬೇಕು, ಉಂಡೆ ಕಟ್ಟಕ್ ಈಸಿ ಆಗುತ್ತೆ. ಅಲ್ಲೊಂದ್ ಟೀಮ್ ಹಿಟ್ ರೆಡಿ ಮಾಡ್ತಾರೆ, ಇಲ್ಲೊಂದ್ ಟೀಮ್ ಉಂಡೆ ಮಾಡ್ತಾ ಇದೆ, ಮುದ್ದೆ ಕಟ್ತಾ ಇದಾರೆ. ಕೇಳೋಣ ಅವ್ರೆ. ಸರ್ ನಮಸ್ತೆ, ನಿಮ್ಮ ಹೆಸರು? ಅಗ್ರಜ್ ಅಂತ. ನಮ್ದು ಎಚ್ಡಿಕೋಟೆ. ಎಚ್ಡಿಕೋಟೆ ಸರ್, ನಾವು ಮುದ್ದೆ ಕಟ್ಟಕ್ಕೆ ಒಟ್ಟು 7 ಜನ ಬಂದಿದ್ದೀವಿ ಸರ್. ಎಸ್, ಮುದ್ದೆ ಕಟ್ಟೋರು ಕೂಡ ಎಕ್ಸ್ಪರ್ಟ್ ಗಳಾಗಿರ್ಬೇಕು. ಸಕ್ಕುಬಾಯಿ ಅಂತ. ಮೈಸೂರು ಮೇಟ್ಗಳಿ ಮೈಸೂರು ಮೇಟ್ಗಳಿಂದ ಬಂದಿದೀವಿ. ಸುಮಾರು ಬೆಳಗಿಂದ ನಿನ್ನೆಯಿಂದ ಕೆಲಸ ಮಾಡ್ತಾ ಇದೀವಿ. ಎಸ್ ವೀಕ್ಷಕರೇ, 50,000 ಜನಕ್ಕೆ ಅಂದಾಜು ಊಟ, ಅದರಲ್ಲೂ ಹೆಚ್ಚು ಕಡಿಮೆ 30,000 ಮುದ್ದೆ. ಬೆಳಗ್ಗೆ 3 ಗಂಟೆಯಿಂದ ಇನ್ನೂ ಕೂಡ ಕೆಲಸ ಮಾಡ್ತಾ ಇದಾರೆ. ಎಲ್ಲರೂ ಕೂಡ ಖುಷಿಯಲ್ಲಿ ಉತ್ಸಾಹದಲ್ಲಿ ಕೆಲಸ ಮಾಡ್ತಾ ಇದಾರೆ, ಯಾಕಂದ್ರೆ ಇದು ರೆಬಲ್ ಸ್ಟಾರ್ ಅಂಬರೀಷ್ ಅವರ ಮನೆ ಕೆಲಸ, ನಮ್ಮನೆ ಕೆಲಸ ಅನ್ಕೊಂಡು ಒಂದಷ್ಟು ಅಭಿಮಾನಿಗಳು ಕೆಲಸ ಮಾಡ್ತಾ ಇದಾರೆ. ನಿಜಕ್ಕೂ ಇದು ಅಂಬರೀಷ್ ಅವ್ರಿಗಿರುವಂತಹ ಅವರಿಗೆ ಇರುವಂತಹ ಅಭಿಮಾನಿ ಬಳಗ ಎಂಥದ್ದು ಅನ್ನೋದಕ್ಕೆ ಸಾಕ್ಷಿ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಯೋಗೇಶ್, ಕರ್ನಾಟಕ ಟಿವಿ.